ಅಂತಂದ್ರೆ ಅದು ಎದರಿಂದ ಅಂದ್ರೆ ಬಸವಣ್ಣನವರಿಂದ ಮತ್ತು ಬಸವಣ್ಣನವರು ಕೊಟ್ಟಿರ್ತಕ್ಕಂಥ ವಚನ ಸಾಹಿತ್ಯದಿಂದ. ಅದಕ್ಕೆ ಹೇಳಿದ್ರು ಕರೆ ಹೆಚ್ಚಿ ಕಲೆ ಹೆಚ್ಚಿ ರಾಜ ರಾಜಗಳಿದು ನೋಡಿ. ಅದೇ ಕಲೆ ಅಂದ್ರೆ ಕಲಹ ಜಗಳ ಯುದ್ಧ ಇಂಥವೆಲ್ಲ ನಡೀತವೆ. ಆಮೇಲೆ ರಾಜರಾಜರೆಲ್ಲ ಹೋಗ್ತಾರೆ. ಆಮೇಲೆ ಏನಾಗ್ತದೆ, ಕ್ರೀಡಾದ ಜನಕ್ಕೆಲ್ಲ ಏಳಿಗೆಯನ್ನ ಮಾಡಲಿಕ್ಕೆ ಶರಣರು ಬಸವಾದಿ ಪ್ರಮಂತರು ಬರ್ತಾರೆ. ಬಂದು ಏನ್ ಮಾಡ್ತಾರೆ ಅಂದ್ರೆ ದಿಕ್ಕು ದಿಕ್ಕಿಲೇ ಬಸವ ಧ್ವಜವು ಮೆರೀತಾರೆ. ಇದು ಕಾಲಜ್ಞಾನ. ಇದು ನಾವತ್ತ ಸರ್ವಜ್ಞ ಕೂಡ ಹೇಳಿದ್ದಾರೆ, ಬಸವ ಪೀಠವು ಎದ್ದು ವಶದು ನಾಣ್ಯವು ಹುಟ್ಟಿ ಬಸವನ ಮುದ್ರೆ ಮೆರಿದಾವುದರೆಯವಗೆ ವಶವಾಗದಿರುವುದೇ ಸರ್ವಜ್ಞ. ಅದಕ್ಕೆ ನಾವು ಇವತ್ತು ನೋಡ್ತಾ ಇದ್ದೀವಿ, ದೇಶ ವಿದೇಶಗಳಲ್ಲಿ ಕೂಡ ಇಡೀ ವಿಶ್ವದಲ್ಲಿನೂ ಕೂಡ ಇವತ್ತ ಬಸವಣ್ಣವರ ಹೆಸರು ಕೇಳಿ ಬರ್ತಾ ಇದೆ. ಬಸವಣ್ಣವರು ಕೊಟ್ಟಿರ್ತಕ್ಕಂಥ ವಚನ ಸಾಹಿತ್ಯ ಪ್ರಚಾರ ಆಗ್ತಾ ಇದೆ. ಅದಕ್ಕೆ ಇದರಿಂದ ನಾವು ಏನ್ ಗೊತ್ತಾಗ್ತದಂದ್ರೆ ಸರ್ವಜ್ಞ ಹೇಳ್ತಕ್ಕಂಥ ಮಾತು ನೂರು ನೂರು ಸತ್ಯ. ಅದು ಕಲ್ಯಾಣ ಪಟ್ಟಣವ ಕಟ್ಟಿತ್ತು. ಮತ್ತೆ ಏನಾಗ್ತದಂದ್ರೆ ಕಲ್ಯಾಣ ಪಟ್ಟಣ ಕಟ್ತದಂತ ಏನು 12ನೇ ಶತಮಾನದಲ್ಲಿ ಯಾವ ಬಸವಣ್ಣವರು ಅನುಭವ ಮಂಟಪವನ್ನ ಕಟ್ಟಿ 196,000 ಜನ ಜಂಗಮರಿ ನಿತ್ಯ ಪ್ರಸಾದ ದಾಸೋಹ ಏನು ಕೊಟ್ಟಿದ್ರು, ಎಲ್ಲಾ ಕಾಯಕ ಜೀವಿಗಳಿಗೆ ಏನಲ್ಲಿ ಅವಕಾಶ ಮಾಡಿಕೊಟ್ಟಿದ್ರು, ಅಂಥ ಒಂದು ಸನ್ನಿವೇಶ ಮತ್ತೆ ನಮಗೆ ನೋಡ್ಲಿಕ್ಕೆ ಸಿಗುತ್ತೆ. ಮತ್ತೆ ಅವರು ಬಂದು ನಿರ್ಮಾಣವನ್ನು ಮಾಡ್ತಾ ಇದ್ದಾರೆ ಅಂತ ಇವತ್ತು ನಮ್ಗೆ ಕಾಲಜ್ಞಾನದ ಐತಿಹಾಸಿಕ ದಾಖಲೆಯನ್ನ ಇವತ್ತ ಗೌರೂಪಿ ಚೌಡಯ್ಯನವರು ನಮಗೆ ಹೇಳ್ತಾ ಇದ್ದಾರೆ. ಅದಕ್ಕೆ ಬಸವಣ್ಣನವರಿಂದ ಬದುಕಿದ್ದು ಈ ಲೋಕವಿಲ್ಲ ಅಂತ ಹೇಳ್ತಾರೆ ಲಾಸ್ಟಿಗೆ. ಅದಕ್ಕೆ ಬಸವಣ್ಣ ಅಂದ್ರೆ ವಚನ, ವಚನ ಅಂದ್ರೆ ಬಸವಣ್ಣ, ವಚನಗಳು ಅಂದ್ರೆ ಅವು ಬಸವಣ್ಣನವರ ಆತ್ಮ ಸ್ವರೂಪಗಳು. ಇವತ್ತವರು ನಮ್ಮ ಕಣ್ಣಿಗೆ ಕಾಣ್ತಾ ಇಲ್ಲ, ಇವತ್ತವರು ತಮ್ಮ ಸ್ಥೂಲ ಶರೀರವನ್ನ ಬಿಟ್ಟಿರ್ಬೋದು, ಆದರೆ ಅವರು ಹೇಳತಕ್ಕಂಥ ವಚನ ಸಾಹಿತ್ಯ ಏನಿದೆ, ಅವರು ಸೂಕ್ಷ್ಮ ಶರೀರದಿಂದ ಆ ವಚನದಲ್ಲಿ ಅವರು ಜೀವಂತವಾಗಿದ್ದಾರೆ. ಅದಕ್ಕೆ ನಾವು ಎಲ್ಲಿ ಕಾಣಬೇಕು, ಬಸವಣ್ಣವರನ್ನ ಎಲ್ಲಿ ಕಾಣಬೇಕು, ಚನ್ನಬಸವಣ್ಣವ್ರನ್ನ ಎಲ್ಲಿ ಕಾಣಬೇಕು, ನೀಲಂ ತಾಯಿಯವ್ರನ್ನ ಎಲ್ಲಿ ಕಾಣಬೇಕು, ಅಂಬಿಗರ ಚೌಡಯ್ಯನವ್ರನ್ನ ಎಲ್ಲಿ ಕಾಣಬೇಕು ಅಂತಂದ್ರೆ ಬಸವಾದಿ ಪ್ರಮುಖರನ್ನ ವಚನಕಾರರನ್ನ ವಚನಕಾರ್ತಿಯರನ್ನ ನಾವು ನಿಜವಾಗಿ ಎಲ್ಲಿ ಕಾಣಬೇಕಪ್ಪ ಅಂತಂದ್ರೆ ಅವರು ಹೇಳ್ತಕ್ಕಂಥ ವಚನದಲ್ಲಿ ಅವರು ಇದ್ದಾರೆ ಅಂತ ನಾವು ಕಾಣಬೇಕು, ಅಲ್ಲಿ ನಾವು ನೋಡಬೇಕು. ಅದಕ್ಕೆ ಇವತ್ತು ಅವರು ಒಂದೊಂದು ವಚನಗಳು ಬಸವಣ್ಣವ್ರು ಒಂದು ವಚನ ಇವತ್ತು ನಾವು ಕಾರ್ಯರೂಪಕ್ಕೆ ತಂದಿದ್ದೆ ಆದರೆ ನಮ್ಮ ದೇಶ ಅಭಿವೃದ್ಧಿಯಾಗ್ತದೆ. ಯಾವ ವಚನದು, ಕಳಬೇಡ ಕಳಬೇಡ ಕೊಲ್ಲಬೇಡ ಹುಸಿಯ ನುಡಿಯಲು ಬೇಡ ಮುನಿಯಬೇಡ ಅನ್ನೆರಿಗೆ ಅಸಹ್ಯ ಬರಬೇಡ ತನ್ನ ಬಣ್ಣಿಸಬೇಡ ಇದೀರ ಹಳಿಯಲು ಬೇಡ ಇದೇ ಅಂತರಂಗ ಶುದ್ಧಿ ಇದೇ ಬಹಿರಂಗ ಶುದ್ಧಿ ಇದೇ ನಮ್ಮ ಕೂಡಲ ಸಂಗಮ ದೇವರ ಒಲಿಸುವ ಪರಿ. ನೋಡಿ, ಸಪ್ತ ಶೀಲಗಳು ಸಪ್ತ ಸೂತ್ರಗಳಿರ್ತಕ್ಕಂಥ ಈ ವಚನ ಇದು ಒಂದು ನಾವು ಇವತ್ತು ಆಚರಣೆಗೆ ತಂದಿದ್ದೆ ಆದ್ರೆ ಏನಾಗ್ತದೆ, ನಮ್ಮ ಜೀವನ ಸಾರ್ಥಕತೆ ಆಗ್ತದೆ. ಮೊದಲು ಫಸ್ಟ್ ಹೇಳಿದ್ರು ಕಳಬೇಡ ಅಂದ್ರೆ ಕಳ್ಳತನ ಮಾಡಬೇಡ. ಬರೀ ಇನ್ನೊಬ್ರು ವಸ್ತು ಕರೆಯೋದು ಒಂದೇ ಕಳ್ಳತನ ಅಲ್ಲ, ಇನ್ನೊಬ್ರು ಕಿಸೆದಾಗಿರ್ತಕ್ಕಂಥ ದುಡ್ಡು ಎತ್ಕೊಂಡ್ರೆ ಒಂದೇ ಕಳ್ಳತನ ಅಲ್ಲ. ನಾವು ಕಣ್ಣಿನಿಂದ ಕಳ್ಳತನ ಮಾಡ್ತೀವಿ, ಕಿವಿಯಿಂದ ಕಳ್ಳತನ ಮಾಡ್ತೀವಿ, ಕೈಯಿಂದ ಕಳ್ಳತನ ಮಾಡ್ತೀವಿ. ಅಂದ್ರೆ ಚಾಡಿ ಮಾತು ಕೇಳಿದ್ರೆ ಅದು ಕಳ್ಳತನ ಮಾಡಿದಂಗೆ, ಇನ್ನೊಬ್ಬರ ರೂಪ ಸೌಂದರ್ಯವನ್ನ ಕದ್ದು ಕದ್ದು ನೋಡಿದ್ರೆ ಅದು ಕೂಡ ಕಣ್ಣಿನಿಂದ ಕಳ್ಳತನ ಮಾಡಿದಂಗೆ, ಇನ್ನೊಬ್ಬರು ವಸ್ತುಗಳನ್ನ ನಾವು ತೆಗೆದುಕೊಂಡು ಕೂಡ ಏನಪ್ಪಾ ಅಂತಂದ್ರೆ
ಅದು ಕೂಡ ಕಳ್ಳತನ ಮಾಡುತ್ತದೆ. ಅದಕ್ಕೆ ತ್ರಿಕರಣದಿಂದಲೂ ಮೈ ಮಾತು ಮನಸ್ಸಿನಿಂದಲೂ ಕೂಡ ನಾವು ಕಳ್ಳತನ ಮಾಡದೇ ಇದ್ರೆ ಅದು ಏನಪ್ಪ ಅಂತಂದ್ರೆ ಕಳಬೇಡ ಅನ್ನುವಂತ ಮಾತಿಗೆ ಸರಿ ಹೋಗ್ತದೆ. ಅದಕ್ಕೆ ಮೊದಲನೇದೇನಪ್ಪ ಅಂತಂದ್ರೆ ಮೊದಲನೇ ಪಾಪ ಯಾವುದಾದ್ರು ಇದ್ರೆ ಜಗತ್ತಿನಾಗ ಕಳ್ಳತನ. ಅಂದ್ರೆ ನಾವು ಈಗ ಮೋಸ ಮಾಡ್ತೀವಿ, ವಂಚನೆ ಮಾಡ್ತೀವಿ, ಲಂಚ ತಗೊಂತೀವಿ, ಇದೆಲ್ಲ ಏನಪ್ಪ ಅಂದ್ರೆ ಕಳ್ಳತನ. ಟೇಬಲ್ ಮ್ಯಾಲೆ ತಗೊಂಡ್ರೆ ಸಂಬಳ, ಟೇಬಲ್ ಕೆಳಗೆ ತಗೊಂಡ್ರೆ ಗಿಂಬಳ, ಅದಕ್ಕೆ ಲಂಚ ಅಂತ. ಅದಕ್ಕೆ ಒಬ್ಬ ಆಫೀಸರ್ ಕೈ ಬಹಳ ಸ್ವಚ್ಛಿರ್ಬೋದು, ಆದ್ರೆ ಪವಿತ್ರ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಒಬ್ಬ ರೈತನ ಕೈ ಬಹಳ ಗಲೀಜಿರ್ಬೋದು, ಆದ್ರೆ ಬಹಳ ಪವಿತ್ರ ಇರ್ತವೆ. ಪವಿತ್ರ ಇರೋದು ಬೇರೆ, ಸ್ವಚ್ಛ ಇರೋದು ಬೇರೆ. ಅದಕ್ಕೆ ಸ್ವಚ್ಛವಾಗಬೇಕು. ಏನಪ್ಪ ಅಂದ್ರೆ ಬಸವಣ್ಣ ಹೇಳ್ತಕ್ಕಂಥದ್ದು ಏನಂದ್ರೆ ಸ್ವಚ್ಛವಾಗಲಿ, ನಿಮ್ಮ ಇಂದ್ರಿಯಗಳನ್ನ ಸ್ವಚ್ಛ ಮಾಡ್ಕೊಳ್ರಿ, ನಿಮ್ಮ ಮನಸ್ಸನ್ನ ಸ್ವಚ್ಛ ಮಾಡ್ಕೊಳ್ರಿ. ಅಂದ್ರೆ ಕಳ್ಳತನ ಮಾಡೋದು ಬಿಟ್ಟಿವಿ ಅಂತಂದ್ರೆ ಅದು ಸ್ವಚ್ಛ ಆದ ಹಾಗೆ. ಒಂದೂರಲ್ಲಿ ಒಬ್ಬ ಮನುಷ್ಯ ಇದ್ದ, ಆತ ನೋಡ್ರಿ ಒಂದೊಂದು ನಾವು ಬಿಟ್ವಿ ಅಂದ್ರೆ ನಮ್ಮ ಜೀವನ ಎಷ್ಟು ಅಭಿವೃದ್ಧಿ ಆಗ್ತದೆ ಅಂತಂದ್ರೆ, ಒಂದು ಊರಾಗ ಒಬ್ಬ ಮನುಷ್ಯ ಇದ್ದ, ಬರೀ ಅವ ಕಳ್ಳತನ ಮಾಡಿದೇ ಬರೋದಿಲ್ಲ. ಅವಾಗ ಗುರುನವರೆಲ್ಲ ಕೂಡಿ ಏನ್ ಮಾಡಕ್ಬಿಟ್ಟಂದ್ರೆ ಆತನ ಕರ್ಕೊಂಡು ಮಠಕ್ಕೆ ಬಂದ್ರು ಗುರುಗಳ ಹತ್ರ. ಗುರುಗಳೇ ನೀವು ಸ್ವಲ್ಪ ಉಪದೇಶ ಮಾಡ್ರಿ, ನೀವು ಸ್ವಲ್ಪ ಬುದ್ಧಿ ಹೇಳ್ರಿ, ಈತ ಬರೇ ಕಳ್ಳತನ ಮಾಡ್ತಾ ಇದ್ದಾನೆ. ಅವಾಗ ಗುರುಗಳು ಏನ್ ಮಾಡಿದಪ್ಪ ಅಂತಂದ್ರೆ, ನೋಡಪ್ಪ ಕಳ್ಳತನ ಮಾಡಬಾರ್ದು, ಕಳ್ಳತನ ಮಾಡೋದು ಬಹಳ ತಪ್ಪು ಅಪರಾಧ. ಅವ ಅಂತಾನೆ, ಗುರುಗಳೇ ನನ್ನ ಕಾಯಕವೇ ಕಳ್ಳತನ ಮಾಡೋದು, ನನ್ನ ಕೆಲಸನೇ ಕಳ್ಳತನ ಮಾಡೋದು, ಅದ್ರ ಬಿಟ್ಟ ಹೆಂಗ್ ಬದುಕಲಿ. ಅವಾಗ ಗುರುಗಳು ವಿಚಾರ ಮಾಡಿದ್ರು, ಆಯ್ತಪ್ಪ ಕಳ್ಳತನ ಮಾಡೋದೇನು ಮಾಡ್ತೀಯಲ್ಲ, ಆದ್ರೆ ಸುಳ್ಳು ಹೇಳ್ಬೇಡ, ಸತ್ಯವನ್ನೇ ಹೇಳು. ನೋಡಿ ಒಂದು ಸುಳ್ಳು ಹೇಳಿಬಿಟ್ರೆ ಏನಾಗ್ತದೆ ಅನ್ನೋದು ಕೇಳ್ತಾರೆ. ನೀವು ಸುಳ್ಳು ಹೇಳೋದನ್ನು ಬಿಡು, ಹೋಗುವ ಆಯ್ತು ಅಂದ. ಏನ್ ದೊಡ್ಡ ಇದ್ದಂಗೆ ಹೇಳಿದ್ರಾಯ್ತು, ಕತ್ತರ ಕತ್ತರ ಅಂತ ಹೇಳೋದು, ಕದಲಿದ್ರೆ ಕದಲಿಲ್ಲ ಅಂತ ಹೇಳೋದು ಅಂತ ಹೇಳಿ ಹೋದ. ಹೋದ ಅವತ್ತ ರಾಜನ ಅರಮನೆಗೆ ಹೋಗಿ ಕಳ್ಳತನ ಮಾಡಿದ. ರಾಜನ ಅರಮನೆಯಲ್ಲಿ ಒಂದು ಅಮೂಲ್ಯವಾಗಿರ್ತಕ್ಕಂತಹ ಒಂದು ಮೂರು ರತ್ನಗಳಿದ್ವು. ಅದಕ್ಕ ಅವ ಏನ್ ಮಾಡಿದ್ರೆ ಒಳಗೆ ಹೋಗಿ ಆ ಮೂರು ರತ್ನದಲ್ಲಿ ಒಂದು ರತ್ನ ತಗೊಂಡ, ಇನ್ನೊಂದು ರತ್ನ ಅಲ್ಲೇ ಬಿಟ್ಟ. ಎರಡು ರತ್ನಗಳು ತಗೊಂಡ, ಒಂದು ರತ್ನ ಅಲ್ಲೇ ಬಿಟ್ಟ. ಬಂದ ಮನೆಗೆ ಅವಾಗ ಬೆಳಗಾದ ತಕ್ಷಣ ರಾಜ ಹೋಗಿ ನೋಡಿದ, ಅಲ್ಲಿ